ಇವತ್ತಿನ ವಿಡಿಯೋದಲ್ಲಿ ಅಥೆಂಟಿಕ್ ಆಗಿ ಮೇಲ್ಕೋಟೆಯಲ್ಲಿ ಮಾಡುವಂತಹ ಪುಳಿಯೋಗರೆ ಪೌಡರ್ ಹಾಗೆ ಪುಳಿಯೋಗರೆ ಗೊಜ್ಜನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಪುಳಿಯೋಗರೆ ಪೌಡರನ್ನು ನೀವು 2 ತಿಂಗಳಿಂದ 3 ತಿಂಗಳ ಕಾಲ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ಸ್ವಲ್ಪನೂ ಸಹ ಕೆಡೋದಿಲ್ಲ. ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೋಡಿ, ಮೊದಲಿಗೆ ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1 ಟೀಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಬೇಕು. ತುಂಬ ಜಾಸ್ತಿ ಎಣ್ಣೆ ಹಾಕಿದ್ರೆ ಪುಳಿಯೋಗರೆ ಪೌಡರ್ ಸ್ಮೆಲ್ ಬರುತ್ತೆ. ಹಾಗಾಗಿ ಸ್ವಲ್ಪ ಮಾತ್ರ ಎಣ್ಣೆ ಹಾಕ್ಕೊಂಡು 1 ಟೇಬಲ್ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳನ್ನು ಸೇರಿಸ್ಕೋಬೇಕು. ನಂತರ 1 ಟೇಬಲ್ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ಳಿ. ಇದ್ರ ಜೊತೆಗೇ 1 ಟೇಬಲ್ಸ್ಪೂನ್ ಆಗುವಷ್ಟು ಮೆಣಸು ಕಾಳನ್ನು ಸೇರಿಸ್ಕೋಬೇಕು. ಇದಿಷ್ಟನ್ನು ಹಾಕ್ಕೊಂಡ್ಮೇಲೆ ನೀವು ಯಾವ ಸ್ಪೂನಲ್ಲಿ ಅಥವಾ ಬಟ್ಲಲ್ಲಿ ಗ್ಲಾಸಲ್ಲಿ ಅಳತೆ ಮಾಡ್ಕೊಳ್ತೀರಾ ಅದೇ ಸ್ಪೂನಲ್ಲಿ ನಾನು 4 ಟೇಬಲ್ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದೆಲ್ಲ ಕಲ್ಲರ್ ಎಲ್ಲ ಸ್ವಲ್ಪ ನಿಧಾನವಾಗಿ ಬಣ್ಣ ಬದಲಾಗುತ್ತೆ, ಜೊತೆಗೆ ಒಂದೊಳ್ಳೆ ಪರಿಮಳ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಬಣ್ಣ ಬದಲಾಗಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಈ ಟೈಮಲ್ಲಿ ನಾನು 8 ಟೇಬಲ್ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಅಳತೆ ಮಾಡಿ ಬೌಲಲ್ಲಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಧನಿಯಾ ಕಾಳನ್ನು ಸೇರಿಸ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಧನಿಯಾ ಕಾಳು ಗರ್ಗರಿಯಾಗಬೇಕು, ಜೊತೆಗೆ ಪರಿಮಳ ಬರಬೇಕು, ಬಣ್ಣನೂ ಸ್ವಲ್ಪ ಬದಲಾಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಹಸಿರು ಧನಿಯಾ ಬಳಸ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀವು ಬೇಕಿದ್ರೆ ನಾರ್ಮಲಾಗಿ ಸ್ವಲ್ಪ ಯೆಲ್ಲೋ ವೈಟ್ ಮಿಕ್ಸ್ ಇರುತ್ತಲ್ಲ ಅದನ್ನು ಸಹ ನೀವು ಬಳಸ್ಕೋಬೋದು. ನೋಡಿ, ಈಗ ಇದಕ್ಕೆ 20 ಆಗುವಷ್ಟು ಬ್ಯಾಡಗಿ ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನಕಾಯಿ ಹಾಕೋದ್ರಿಂದ ಪುಳಿಯೋಗರೆ ಪೌಡರ್ ಒಂದೊಳ್ಳೆ ಕಲರ್ ಬರುತ್ತೆ, ಜೊತೆಗೆ ರುಚಿನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 15-20 ಆಗುವಷ್ಟು ಫ್ರೆಶ್ ಕರಿಬೇವಿನ ಸೊಪ್ಪನ್ನು ಹಾಕೋಬೇಕು. ಕರಿಬೇವು, ಬ್ಯಾಡಗಿ ಮೆಣಸಿನಕಾಯಿ ಎಲ್ಲ ಕೈಯಲ್ಲಿ ಮುಟ್ಟಿದ್ರೆ ಪುಡಿ ಆಗಬೇಕು, ಅಂದರೆ ಮುರಿಬೇಕು. ಆ ರೀತಿ ಹಾಕೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗುತ್ತೆ. ಅದಕ್ಕಾಗಿ ನಾವು ಸ್ಟೌವ್ನ ಹೈ ಫ್ಲೇಮ್ ಮಾಡದೆ ಲೋ ಫ್ಲೇಮಲ್ಲೇ ನಿಧಾನವಾಗಿ ಇದನ್ನು ಹುರ್ಕೋಬೇಕು. ಈಗ ನೋಡಿ, ಇಲ್ಲಿ ಖಾರಕ್ಕೆ ನಾನು 3 ನಾರ್ಮಲ್ ಕೆಂಪು ಮೆಣಸಿನಕಾಯಿ ಅಂದರೆ ಗುಂಟೂರು ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇನ್ನೂ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ 2-3 ಮೆಣಸಿನಕಾಯಿನ ಎಕ್ಸ್ಟ್ರಾ ಸೇರಿಸ್ಕೋಬೋದು. ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಿಧಾನವಾಗಿ ತಾಳ್ಮೆಯಿಂದ ಈ ರೀತಿಯಾಗಿ ಹುರಿದು ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, 10 ನಿಮಿಷಗಳ ಕಾಲ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಈಗ ನೋಡಿ, ಕರಿಬೇವಿನ ಸೊಪ್ಪನ್ನ ಈ ರೀತಿ ಕೈಯಲ್ಲಿ ಮುಟ್ಟಿದ್ರೆ ಯಾವ ರೀತಿ ಪುಡಿ ಆಗ್ತಾ ಇದೆ ಅಂತ, ಈ ಹದ ಬರ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಸ್ಟೌವ್ನ ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡಿಕೊಂಡು ಈಗ ಇದಕ್ಕೆ ನಾನು 1 ಟೀಸ್ಪೂನ್ ಆಗುವಷ್ಟು ಹಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಹಿಂಗೆ ಹಾಕಿದರೆ ಅದರ ಸ್ಮೆಲ್ಲೆಲ್ಲ ಸ್ವಲ್ಪ ಕಡಿಮೆ ಆಗ್ತಿತ್ತು, ಹಾಗಾಗಿ ಸ್ಟೌವ್ನ ಆಫ್ ಮಾಡಿದ ಮೇಲೆ 1 ಟೇಬಲ್ಸ್ಪೂನ್ ಆಗುವಷ್ಟು ಹಿಂಗು, 1/4 ಟೀಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ತಟ್ಟೆ ಅಥವಾ ಯಾವುದಾದ್ರೂ ಒಂದು ಬೇರೆ ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ನಾವು ಹುರಿದಿರೋಂತಹ ಪಾತ್ರೆಯಲ್ಲೇ ಈ ಮಸಾಲಗಳನ್ನ ಬಿಡೋದ್ರಿಂದ ಮಸಾಲ ಎಲ್ಲ ಆ ಪಾತ್ರೆ ಬಿಸಿಗೆ ಸೀದೋದಾಗುತ್ತೆ, ಜೊತೆಗೆ ಅದರಲ್ಲಿರುವಂತಹ ಹಿಂಗಾಗಲಿ ಅರಶಿನ ಆಗಲಿ ಅದ್ರ ಫ್ಲೇವರ್ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಸಪ್ರೇಟ್ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ನೀವು ಇದು ಪೂರ್ತಿ ತಣ್ಣಗಾಗೋದಕ್ಕಿಂತ ಮುಂಚೆನೆ ಮಿಕ್ಸಿಗೆ ಹಾಕಿದ್ರೆ ಕ್ಲೀನಾಗಿ ಪೌಡ್ರ್ ಆಗಲ್ಲ, ಆ ಪೌಡ್ರು ಉಂಡೆಗಟ್ಟಾಗುತ್ತೆ. ಹಾಗಾಗಿ ಇದು ಪೂರ್ತಿ ತಣ್ಣಗಾದಮೇಲೆ ನಿಮಗೆ ಗರ್ಗರಿಯಾಗುತ್ತೆ. ನಾವು ಹುರಿದು ಪ್ಲೇಟ್ಗೆ ಹಾಕಿದಾಗ ಸ್ವಲ್ಪ ಮೆತ್ತಗಿರುತ್ತೆ, ಮೆಣಸಿನಕಾಯಿ ಆಗಲಿ ಅಥವಾ ಬೇರೆ ಪದಾರ್ಥಗಳಾಗಲಿ. ನೋಡಿ, ಈಗ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಪುಡಿ ಆಗ್ತಾ ಇದೆ ಅಂತ. ಆ ತಣ್ಣಗಾದ್ಮೇಲೇ ನಿಮಗೆ ಈ ಹದ ಬರೋದು. ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೋಬೇಕು. ಮಿಕ್ಸರ್ ಜಾರ್ಗೆ ಹಾಕಬೇಕಾದ್ರೆ ಮಿಕ್ಸರ್ ಜಾರಲ್ಲಿ ಸ್ವಲ್ಪನೂ ಸಹ ನೀರಾಂಶ ಇಲ್ಲದೇ ಇರೋ ರೀತಿ ಚೆನ್ನಾಗಿ ಅದನ್ನು ಒಂದು ಬಟ್ಟೆಯಿಂದ ಒರೆಸ್ಕೊಂಡು ನಂತರ ಮಿಕ್ಸರ್ ಜಾರ್ಗೆ ಈ ಮಸಾಲಗಳನ್ನ ಸೇರಿಸ್ಕೋಬೇಕಾಗತ್ತೆ. ಏನಾದ್ರು ಸ್ವಲ್ಪ ನೀರಿದ್ರೂ ಸಹ ನೀವು ಪುಳಿಯೋಗರೆ ಪೌಡರ್ನ ಮಾಡ್ಕೊಂಡ್ಮೇಲೆ ತುಂಬ ದಿನ ಸ್ಟೋರ್ ಮಾಡಿಟ್ಕೊಂಡ್ರೆ ಹಾಳಾಗುತ್ತೆ, ಜೊತೆಗೆ ಎಣ್ಣೆ ಜಾಸ್ತಿ ಆದರೂ ಸಹ ಪುಳಿಯೋಗರೆ ಪೌಡರು ವಾಸನೆ ಬರುತ್ತೆ. ಸೊ ಹಾಗಾಗಿ ನೀರಿಲ್ಲದೇ ಇರೋ ರೀತಿ ಚೆನ್ನಾಗಿ ಒರೆಸ್ಬಿಟ್ಟು ಈ ಮಸಾಲಗಳನ್ನ ಹಾಕಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ನಾವು ಮಿಕ್ಸಿಲ್ ಮಾಡೋದ್ರಿಂದ ನಮಗೆ ತುಂಬ ಫೈನ್ ಪೌಡರ್ ಬರೋದಿಲ್ಲ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ, ಸ್ವಲ್ಪ ಈ ರೀತಿ ತರಿ ತರಿಯಾಗಿನೇ ಇರುತ್ತೆ. ಪುಳಿಯೋಗರೆ ಪುಡಿ ಮಾಡ್ತಿರೋದ್ರಿಂದ ಈ ಹದ ಇದ್ದರೆ ನಮಗೆ ಸಾಕಾಗುತ್ತೆ, ತುಂಬ ನುಣ್ಣಗಾಗಬೇಕಂತಾನೂ ಇಲ್ಲ. ನೋಡಿ, ಈಗ ಇದನ್ನು ಒಂದು ಸಪ್ರೇಟಾಗಿ ಬೌಲ್ಗೆ ಅಥವಾ ಯಾವುದಾದ್ರೂ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಬಿಡಿ. ಯಾಕೆಂದರೆ ನಾವು ರುಬ್ಬಿದಾಗ ಸ್ವಲ್ಪ ಪೌಡರ್ ಬಿಸಿ ಇರುತ್ತೆ, ಅದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಯಾವುದಾದ್ರೂ ಒಂದು ಬಾಟಲ್ ಅಥವಾ ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕ್ಕೊಂಡು ನೀವು ಇದನ್ನು 2-3 ತಿಂಗಳ ಕಾಲ ಸ್ಟೋರ್ ಮಾಡ್ಕೋಬೋದು. ಬೇಕಿದ್ರೆ
ಐದು ತಿಂಗಳೂ ಸ್ಟೋರ್ ಮಾಡ್ಬೋದು, ಆದರೆ ಅದರಲ್ಲಿರೋ ಅಂತಹ ಆ ಪರಿಮಳ ಎಲ್ಲ ಸ್ವಲ್ಪ ಕಡಿಮೆ ಆಗಿರುತ್ತೆ. ಹಾಗಾಗಿ ಮಿನಿಮಮ್ ಇದನ್ನು 3 ತಿಂಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಂಡು ನಿಮಗೆ ಯಾವಾಗ ಬೇಕಾವಾಗ ನೀವು ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡ್ಕೋಬೋದು. ಈಗ ಈ ಪುಳಿಯೋಗರೆ ಪೌಡರ್ನ ಉಪಯೋಗಿಸ್ಕೊಂಡು ಸಕ್ಕತ್ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುವಂತಹ ಪುಳಿಯೋಗರೆ ಗೊಜ್ಜನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇಲ್ಲಿ 50 ಗ್ರಾಮ್ ಆಗುವಷ್ಟು ಹುಣಸೆ ಹಣ್ಣನ್ನ ನೀರಲ್ಲಿ ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಹುಣಸೆ ಹಣ್ಣು ಬೇಕಾಗುತ್ತೆ. ಅಂದರೆ ಒಂದು ಕಿತ್ತಲೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೋಬೇಕು. ನಿಮಗೆ ಕಪ್ ಲೆಕ್ಕದಲ್ಲಿ ಹೇಳೋದಾದರೆ 2 ಕಪ್ ಆಗುವಷ್ಟು ಹುಣಸೆ ಹಣ್ಣಿನ ಪೇಸ್ಟ್ ಇರಬೇಕು. ಅಂದರೆ ರಸ ಅಂದರೆ ತೆಳುವಾಗಿರುತ್ತಲ್ವ, ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಗಟ್ಟಿ ಇರುವಂತಹ ಪೇಸ್ಟ್ ಬೇಕಾಗುತ್ತೆ. ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 4 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋಬೇಕು. ಇದ್ರ ಜೊತೆಗೆ 1.5 ಟೀಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಿದ್ದಾಗೇ 1/4 ಕಪ್ ಆಗುವಷ್ಟು ಕಡಲೆಕಾಯಿ ಬೀಜ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಅಥವಾ ಕಡಿಮೆನೂ ಹಾಕೋಬೋದು. ಇದಕ್ಕೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಾಗೇ 20 ಆಗೋಷ್ಟು ಕರಿಬೇವಿನ ಎಲೆಗಳು, ಒಣಮೆಣಸಿನ್ಕಾಯಿ 8 ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಗುಂಟೋರು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಿಷ್ಟೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಾಗೇ ಇಲ್ಲಿ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ, 1/4 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಆ ಕೊಬ್ಬರಿನೂ ಅಷ್ಟೇ, ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಿದ್ರೆ ಕಡಿಮೆನೂ ಸಹ ಹಾಕ್ಕೋಬೋದು. ಇದಿಷ್ಟೂ ಹಾಕ್ಕೊಂಡು ಆ ಕೊಬ್ಬರಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ 1 ಟೀಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1/4 ಟೀಸ್ಪೂನ್ ಆಗುವಷ್ಟು ಇಂಗು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಕೋಟೆ ಪುಳಿಯೋಗರೆಗೆ ಕಡಲೆಬೇಳೆ, ಉದ್ದಿನ ಬೇಳೆ ಅದ್ಯಾವುದನ್ನು ಬಳಸ್ಕೊಳ್ಳೋದಿಲ್ಲ, ಹಾಗಾಗಿ ನಾನು ಸಹ ಹಾಕಿಲ್ಲ. ನಿಮಗೆ ಬೇಕಂದರೆ ನೀವು ಕಡಲೆಬೇಳೆ ಉದ್ದಿನ ಬೇಳೆನೂ ಸಹ ಸೇರಿಸ್ಕೋಬೋದು. ನೋಡಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಬಣ್ಣ ಬರ್ತಿದ್ದಾಗೇ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡಬೇಕು. ಈ ರೀತಿಯಾಗಿ ಒಗ್ಗರಣೆ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದೇ ಎಣ್ಣೆಗೆ ನಾನಿಲ್ಲಿ ಹುಣಸೆ ಹಣ್ಣಿನ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಹಾಕ್ಕೊಂಬಿಡಿ, ಪೂರ್ತಿ ಹುಣಸೆ ಹಣ್ಣಿನ ಪೇಸ್ಟನ್ನು ಹಾಕ್ಕೊಂಡು ಸ್ಟೌವ್ನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಗಟ್ಟಿ ಆಗೋವರೆಗೂ ಕುದಿಸ್ಕೋಬೇಕು. ಸ್ಟೌವ್ನ ಹೈ ಫ್ಲೇಮಲ್ಲಿಟ್ಟು ಕುದಿಸಿದ್ರೆ ಕೈಗೆಲ್ಲ ಆರುವಂತಹ ಚಾನ್ಸ್ ಇರುತ್ತೆ, ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಇದನ್ನು ಕುದಿಸ್ಕೋಬೇಕು. ಈಗ ಇದಕ್ಕೆ 4 ಟೇಬಲ್ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನಾನು ತೋರಿಸಿರೋ ಅಳತೆಗೆ ಸಿಹಿ ಪ್ರಮಾಣ ಸಾಕಾಗುತ್ತೆ. ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಿದ್ರೆ ಕಡಿಮೆನೂ ಸಹ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ. ಇದು ಪೂರ್ತಿಯಾಗಿ ಕುದಿ ಬಂದು ಜಾಮ್ ಎಲ್ಲ ಯಾವ ಹದ ಇರುತ್ತೆ ಆ ಹದ ಇರಬೇಕು. ನೋಡಿ, ಈ ರೀತಿ ನಾವು ಮೇಲೆತ್ತಿದ್ರೆ ಸ್ವಲ್ಪ ನಿಧಾನವಾಗಿ ಬೀಳಬೇಕು. ಆ ಹದ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಈಗ ಸ್ವಲ್ಪ ನಿಧಾನವಾಗಿ ಬೀಳ್ತಾ ಇದೆ ಅಲ್ವಾ, ಈ ಹದ ಕರೆಕ್ಟಾಗಿದೆ. ನೀವು ಮೇಲ್ಕೋಟೆ ಪುಳಿಯೋಗರೆ ಗೊಜ್ಜಿಗೆ ಹುಣಸೆ ಹಣ್ಣನ್ನು ಎಷ್ಟು ಕುದಿಸಿ ಗಟ್ಟಿ ಮಾಡ್ಕೊತೀರಾ ಅಷ್ಟೇ ರುಚಿಯಾಗಿ ನಿಮಗೆ ಪುಳಿಯೋಗರೆ ರೆಡಿ ಆಗುತ್ತೆ. ನೋಡಿ, ಈ ಟೈಮಲ್ಲಿ ನಾನು ಇದಕ್ಕೀಗ 6 ಟೇಬಲ್ಸ್ಪೂನ್ ಆಗುವಷ್ಟು ಪುಳಿಯೋಗರೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಪುಳಿಯೋಗರೆ ಪೌಡರ್ ಮಾಡಬೇಕಾದ್ರೆ ಯಾವ ಸ್ಪೂನಲ್ಲಿ ನಾನು ಅಳತೆ ಮಾಡ್ಕೊಂಡಿದ್ದೆ ಆ ಸ್ಪೂನಲ್ಲೇ 6 ಟೇಬಲ್ಸ್ಪೂನ್ ಆಗುವಷ್ಟು ಪೌಡರ್ನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಆಮೇಲೆ ನೀವು ಅನ್ನನ ಮಿಕ್ಸ್ ಮಾಡಿಕೊಂಡು ಅವು ಸ್ವಲ್ಪ ಸಪ್ಪೆ ಅನಿಸಿದ್ರೆ ಉಪ್ಪನ್ನು ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ 1-2 ನಿಮಿಷ ಇದು ಬೇಯಬೇಕು, ತುಂಬ ಜಾಸ್ತಿನೂ ಸಹ ಬೇಯೋದು ಬೇಡ. ನೋಡಿ, ಈ ಹದ ಬರ್ತಾ ಇದೆ ಅಂದ ತಕ್ಷಣ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಗಟ್ಟಿಯಾಗಿರುವಂತಹ ಹುಣಸೇಣ್ ರಸಕ್ಕೆ ನೀವು ಪುಳಿಯೋಗರೆ ಪೌಡರ್ನ ಹಾಕ್ತಿದ್ದಾಗೇ ಇದ್ರ ಪರಿಮಳ ಎಲ್ಲ ಮನೆ ಎಲ್ಲ ತುಂಬಿಕೊಳ್ಳುತ್ತೆ. ಒಂದ್ಸಲ ಬೇಕಿದ್ರೆ ಮಾಡಿ ನೋಡಿ. ನೋಡಿ, ನನಗೆ ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು ಅಂತ ಅನ್ನಿಸ್ತು, ಹಾಗಾಗಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾವು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ, ಕೊಬ್ಬರಿ, ಗೋಡಂಬಿ ಎಲ್ಲ ಅದನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇಷ್ಟೇ, ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೇಲ್ಕೋಟೆ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ಇದನ್ನು ನೀವು ಹಾಗೆ 1/4 ಗಂಟೆ ಅಥವಾ 1 ಗಂಟೆಗಳ ಕಾಲ ಬಿಟ್ಟರೆ ಇದನ್ನು ಗಟ್ಟಿ ಆಗುತ್ತೆ. ಆವಾಗ ನೀವು ಬೇಕಿದ್ರೆ ಯಾವುದಾದ್ರೂ ಗಾಜಿನ ಬಾಟ್ಲ್ ಆಗಲಿ ಅಥವಾ ಯಾವುದಾದ್ರೂ ಸ್ಟೋರೇಜ್ ಬಾಕ್ಸ್ಗಳಿಗೆ ಹಾಕ್ಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಬಳಸುವಂತಹ ಗಾಜಿನ ಬಾಟ್ಲ್ ಆಗಲಿ ಅಥವಾ ಸ್ಟೋರೇಜ್ ಬಾಕ್ಸ್ ಆಗಲಿ, ಅದರಲ್ಲಿ ನೀರೇನು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಅದನ್ನು ಒರೆಸ್ಬಿಟ್ಟು ನಂತರ ಈ ಪುಳಿಯೋಗರೆ ಗೊಜ್ಜಿನ ನೀವು ಈ ರೀತಿಯಾಗಿ ಬಾಟ್ಲಿಗೆ ಹಾಕಿಟ್ಕೊಂಡ್ರೆ 2-3 ತಿಂಗಳ ಕಾಲ ನೀವು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ನೀವು ಇಮಿಡಿಯೇಟಾಗಿ 1 ವಾರದಲ್ಲೆಲ್ಲ ಈ ಗೊಜ್ಜು ಖಾಲಿ ಆಗುತ್ತೆ ಅಂದರೆ ಒಗ್ಗರಣೆನ ಇದಕ್ಕೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ಇಲ್ಲ, ನಾನು ಇದನ್ನು 2-3 ತಿಂಗಳ ಕಾಲ ಇಟ್ಕೊಂಡು ನಂತರ ತಿಂತೀನಿ ಅನ್ನೋರಾದರೆ ಗೊಜ್ಜನ್ನ ರೆಡಿ ಮಾಡ್ಕೊಳ್ಳಿ. ಒಗ್ಗರಣೆ ಮಾತ್ರ ನೀವು ಯಾವಾಗ ಪುಳಿಯೋಗರೆ ಬೇಕನ್ಸುತ್ತೆ ಆ ಟೈಮ್ಗೆ ಒಗ್ಗರಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಗ್ಗರಣೆನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತುಂಬ ದಿನ ಇಟ್ಟರೆ ಕಡಲೆಕಾಯಿ ಬೀಜ, ಗೋಡಂಬಿ ಎಲ್ಲ ಮೆತ್ತಗಾಗುತ್ತೆ, ಜೊತೆಗೆ ಹುಳಿ ಅಂಶ ಎಲ್ಲ ಹೇಳ್ಕೊಂಡು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ.
ನೋಡಿ ಈಗ ಇಲ್ಲಿ ನಾನು ಆ ಗೊಜ್ಜನ್ನ ಸ್ವಲ್ಪ ಬಾಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಮಿಕ್ಕಿರೋಂತಹ ಪುಳಿಯೋಗರೆ ಗೊಜ್ಜಿಗೆ ಇದಕ್ಕೆ ಸ್ವಲ್ಪ ಅನ್ನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನಿಮಗೆ ಏನಾದರೂ ಸಪ್ಪೆ ಅಂತ ಏನಾದರೂ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಸಾಲ್ಟನ್ನು ಹಾಕ್ಕೋಬೋದು, ಅಥವಾ ಹುಳಿ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಗೊಜ್ಜನ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ. ಸೇಮ್ ನೀವು ಮೇಲ್ಕೋಟೆ ಪುಳಿಯೋಗರೆ ತಿಂದರೆ ಯಾವ ರೀತಿಯಾಗಿರುತ್ತೋ 100% ಅದೇ ಟೇಸ್ಟ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ನಾಳೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.